ನನ್ನ ಕಷ್ಟ ಅರ್ಥ ಮಾಡ್ಕೊಂಡ್ರಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೊದಲನೇ ದಿನದ ಹಬ್ಬದ ಒಂದು ದಿನ ನಾವು ನಮ್ಮ ಆಡಿಯೋ ಲಾಂಚ್ ನ ಮಾಡಿದೀವಿ. ಸೊ ನೀವೆಲ್ರಿಗೂ ಈಗ ಆಗ್ಲೇ ನಾವು ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಮಾಡಿದಾಗ ಎಷ್ಟು ವಿಚಾರಗಳನ್ನ ಹೇಳಿದೀವಿ. ಸೊ ಕ್ಯಾರೆಕ್ಟರ್ನ ಬಿಟ್ಟು ನಾನು ಹೇಳಬೇಕು ಅಂದ್ರೆ ಸಿನಿಮಾ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತು, ಇದೊಂದು ಜರ್ನಿ ಸಬ್ಜೆಕ್ಟ್ ಅಂತ. ಸೊ ಲೈಫ್ ಇಸ್ ಅ ಜರ್ನಿ ಅಂತಾರೆ. ಒಂದು ಜರ್ನಿನ ಒಂದು ಸಿನಿಮಾ ಮುಖಾಂತರ ತೋರಿಸೋದಕ್ಕೆ ಅಂತ ನಾವು ಹೊರಟಿದ್ದೀವಿ. ಸೊ ಅದಕ್ಕೆ ಮೇನ್ ನಾವು ಒಂದು ಕಥೆಯನ್ನ ನಾವು ಇನ್ನ ಹತ್ತಿರವಾಗಿಸ್ಬೇಕು ಅಥವಾ ಹತ್ತಿರದಲ್ಲಿ ಏನು ಕನೆಕ್ಟ್ ಆಗ್ಬೇಕು ಅಂತ ಅಂದ್ರೆ ಸಿನಿಮಾದಲ್ಲಿ ಸಾಂಗ್ಸ್ ಅನ್ನೋದು ತುಂಬಾನೇ ಮುಖ್ಯ ಆಗತ್ತೆ. ಸೊ ಇವತ್ತು ಆ ಹಂತದಲ್ಲಿದ್ದೀವಿ. ಇವತ್ತು ನಮ್ಮ ಸಿನಿಮಾದ ಎಲ್ಲಾ ಸಾಂಗ್ಸ್ ಗಳನ್ನ ನಾವು ರಿಲೀಸ್ ಮಾಡಿದೀವಿ. ಸೊ ಅದು ನಮ್ಮ MRT ಮ್ಯೂಸಿಕ್ ಆಲ್ಬಮ್, ನಮ್ಮ ಸರ್ ಅವರ ಒಂದು ಏನು ಅವರ ಏನು ಇದರಲ್ಲಿ ಮಾಡಿದೀವಿ. ಸೊ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಬಿಕಾಸ್ ಸರ್ ಆಕ್ಚುಲಿ ತುಂಬಾ ಚೂಸಿ ಹೆಂಗ್ ಹೋದ್ರೆ ಸಾಂಗ್ಸ್ ಗಳನ್ನ ಫಸ್ಟ್ ಕೇಳಿ ಆ ನಂತರ ಅವರು ಡಿಸಿಷನ್ ಮೇಕಿಂಗ್ ಮಾಡ್ತಾರೆ. ಸೊ ಸಾಂಗ್ಸ್ ಗಳನ್ನ ಇಷ್ಟಪಟ್ಟು ಅವರು ಅವರ ಇದರಲ್ಲಿ ರಿಲೀಸ್ ಮಾಡೋದಕ್ಕೆ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಸರ್. ಅಂಡ್ ಆಲ್ಸೋ ನಮ್ಮ ಇದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕೂಡ ತುಂಬಾನೇ ಚೆನ್ನಾಗಿ ಸಾಂಗ್ಸ್ ಗಳನ್ನ ಕಂಪೋಸ್ ಮಾಡಿದ್ದಾರೆ. ಅಂಡ್ ಎಲ್ಲಾ ಸಿಂಗರ್ಸ್ ಕೂಡ ಸಿಕ್ಕಾಪಡೆ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಸೊ ನಿಜವಾಗ್ಲೂ ಖುಷಿ ಆಗುತ್ತೆ, ನಮ್ಮ ಒಂದು ಸಿನಿಮಾದ ಸಾಂಗ್ಸ್ ಇಷ್ಟು ಚೆನ್ನಾಗಿದೆ, ನಾವೆಲ್ಲರೂ ಈ ಒಂದು ಸಿನಿಮಾದಲ್ಲಿ ಈ ಸಾಂಗ್ಸ್ ಗೆ ಪರ್ಫಾರ್ಮ್ ಮಾಡಿದ್ವಿ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಎಲ್ಲೂ ಕೂಡ ಹೇಳ್ತಾರೆ ಕಮರ್ಷಿಯಲಿ ಈ ತರ ಸಾಂಗ್ಸ್ ಬೇಕು 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 ಅಂತ ಬಿಟ್ಟು ಎಲ್ಲೂ ಕೂಡ ಆಡ್ ಮಾಡಿಲ್ಲ. ಸಿಚುವೇಶನ್ ಅಲ್ಲಿ ಸಾಂಗ್ಸ್ ಗಳು ಹೋಗುತ್ತೆ, ಹಾಗೆ ಸಾಂಗ್ಸ್ ಗಳು ಒಂದು ಕಥೆನ ಹೇಳುತ್ತೆ. ಸೊ ಈ ಕತೆ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ದಯವಿಟ್ಟು ಎಲ್ರು ಕೂಡ ನೀವು ಸಿನಿಮಾನ ಇನ್ನೇನು ಸದ್ಯದಲ್ಲೇ ಸಿನಿಮಾನ ರಿಲೀಸ್ ಮಾಡ್ತೀವಿ. ಸೊ ಅವಾಗ ಎಲ್ರು ಕೂಡ ನೋಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಅಂಡ್ ನಿಮ್ಮ ಸಪೋರ್ಟ್ ಹಾಗೆ ಆಶೀರ್ವಾದ ನಮ್ಮೆಲ್ಲರೂ ಮೇಲ್ಬರ್ಲಿ. ಥ್ಯಾಂಕ್ ಯು. ಸೊ ಫೈನಲಿ ನಮ್ಮ ಪ್ರೀತಿಯ ಗೆಸ್ಟ್, ಹಲೋ 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 No, I don't see it back here. Yes. Okay, okay. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ನಮ್ಮ ಮುಖ್ಯ ಗೆಸ್ಟ್ ಅವರು ಕೂಡ ಮಾತಾಡ್ತಾರೆ. ಓಕೆ ಓಕೆ ಸರಿ, ಹೌದಾ, ಖಂಡಿತವಾಗ್ಲೂ ಇನ್ನೊಂದು ಕೆಲವೇ ಕ್ಷಣಗಳು ಆಗುತ್ತೆ. ಸೊ ಓವರ್ ಟು ದೀಪಿಕಾ ದಾಸ್, ತುಂಬಾ ಇಂಪಾರ್ಟೆಂಟ್ ರೋಲ್ ಕೂಡ ಇದರಲ್ಲಿ, ಮಾತಾಡೋದಕ್ಕೆ ತುಂಬಾ ಇಷ್ಟ. ಸೊ ಈ ಸಿನಿಮಾದಲ್ಲಿ ಕೂಡ ಒಂದು ಮುಖ್ಯ ಪಾತ್ರ. ಸೊ ಪಾತ್ರದ ಬಗ್ಗೆ ಅವ್ರಿಗೆ ಸದ್ಯ ಕೇಳಲ್ಲ, ಅದು ನೀವು ಸಿನಿಮಾದಲ್ಲಿ ನೋಡ್ಬೇಕು ಅಂತ ತುಂಬಾ ನಮ್ಗೆ ಇಷ್ಟ. ಸ್ವಲ್ಪ ಸರ್ಪ್ರೈಸ್ ಎಲಿಮೆಂಟ್ ಇದೆ. ಸೊ ಓವರ್ ಟು ಯು ಫವಾಸ್. ಎಲ್ಲರಿಗೆ ನಮಸ್ಕಾರ, ಐ ಆಮ್ ಫವಾಸ್ ಅಶ್ರಫ್. ದಿಸ್ ಇಸ್ ಮೈ ಫಸ್ಟ್ ಕನ್ನಡ ಮೂವಿ. ಕನ್ನಡ ಇಂಡಸ್ಟ್ರಿಯಲ್ಲಿ ನನಗೆ ಡೆಬ್ಯೂಟ್ ಆಗಿದೆ, ತುಂಬಾ ಖುಷಿಯಾಗಿದೆ. ಅಂಡ್ ಐ ಥ್ಯಾಂಕ್ ಯು ವಿತ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಅಮೀನ್ ಆ್ಯಂಡ್ ಪ್ರೇಮ್ಜಿ. ಥ್ಯಾಂಕ್ ಯು. ಐ ರಿಮೆಂಬರ್ ಸ್ಟಾರ್ಟಿಂಗ್ ಆಫ್ ದಿಸ್ ಪ್ರೊಜೆಕ್ಟ್ ವಿತ್ ಲೈಕ್ ಯು ನೋ, ನನಗೆ ಕನ್ನಡ ಬರ್ತಿಲ್ಲ, ಇಟ್ ಡಸ್ ವರ್ಕ್ ಔಟ್ ಫಾರ್ ಮೀ. ಬಟ್ ನೌ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂಡ್ ಐ ಕ್ಯಾನ್ ಸ್ಪೀಕ್ ಅ ಲಿಟಲ್ ಬಿಟ್ ಕನ್ನಡ. ಆ್ಯಂಡ್ ಟಾಕಿಂಗ್ ಅಬೌಟ್ ದ ಜೂ ಬಾಕ್ಸ್, ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ದ ಸಾಂಗ್ಸ್ ಇಸ್ ಸೋ ಗುಡ್, ಪರ್ಫೆಕ್ಟ್. And I think with the support of you guys, we'll make it a big success. Keep supporting us. And Jai Karnataka Mati. So, ಇದರಲ್ಲಿ ಸ್ಪೆಷಲ್ ಏನಂದ್ರೆ 9 ಸಾಂಗ್, ಅದನ್ನ ಇನ್ ದ ಜುಕ್ ಬಾಕ್ಸ್ ಅಲ್ಲಿ ಒಟ್ಟು 100 ಸಾಂಗ್ ನೀವು ಕೇಳ್ಬೋದು. ಸೊ ಈ ಸಿನಿಮಾದ ಮತ್ತೊಂದು ಮುಖ್ಯ ಪಾತ್ರ ಪೂನಂ ಸಿರ್ನಾಯಕ್ ಅವರು. ಮ್ಯಾಮ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ, ನಾನು ಪೂನಂ ಸಿರ್ನಾಯಕ್. ನಾನು ಇನ್ನು ಕನ್ನಡ ಕಲ್ತಿದ್ದೀನಿ. ಇದು ನನ್ನ ಫಸ್ಟ್ ಸೌತ್ ಇಂಡಿಯನ್ ಮೂವಿ. ತುಂಬಾ ಖುಷಿ, ಇದು ನನ್ನ ಡೆಬ್ಯೂ ಕನ್ನಡ ಮೂವಿ. ಕನ್ನಡ ಮೂವಿ ಮುಖಾಂತರ ಆಗ್ತಿರೋದಿ
ನೀವೆಲ್ಲ ನೋಡಿ ಇಷ್ಟಪಡ್ತೀರಾ ಅನ್ಕೋತೀನಿ, ಸಿನಿಮಾ ನೋಡಿ ಪ್ರೋತ್ಸಾಹಿನಿ, ಅಂದ್ರೆ ನಿಮ್ಮ ಮ್ಯೂಸಿಕ್ ಸಾಂಗ್ಸ್, ಮ್ಯೂಸಿಕ್ ಸಾಂಗ್ಸ್ ಆಫ್ ಆರ್ ಹ್ಯಾಶ್ಟ್ಯಾಗ್ ಪಾರು ಪರ್ವತಿ ವಿಲ್ ಟಾಕ್ ಅಬೌಟ್. ಫ್ರಮ್ ದ ಏಜ್ ಆಫ್ 60, 70, ಎವ್ರಿವನ್ ವಿಲ್ ಲವ್ ದ ಸಾಂಗ್. ಇಟ್ಸ್ ಅ ಸಚ್ ಅ ಪೆಪಿ ಬ್ಯೂಟಿಫುಲ್ ಸಾಂಗ್ಸ್. ಆ್ಯಂಡ್ ಅವರ್ ಮ್ಯೂಸಿಕ್ ಕಂಪೋಸರ್ ಮಿಸ್ಟರ್ ಹರಿ ಆ್ಯಂಡ್ ಅವರ್ ಡೈರೆಕ್ಟರ್ ಹೂ ಹ್ಯಾಸ್ ಗಿವನ್ ದ ಲಿರಿಕ್ಸ್ ಆಲ್ಸೋ ಟು ದ ಸಾಂಗ್ಸ್. ಆ್ಯಂಡ್ ಆಫ್ಟರ್ ಸೀಯಿಂಗ್ ದಿಸ್ ಬಿಹೈಂಡ್ ದ ಸೀನ್ಸ್ ವೆನ್ ದೇ ವರ್ ಮೇಕಿಂಗ್ ದ ವಿಡಿಯೋಸ್, ಐ ವಾಸ್ ಇನ್ ಆ ಆಫ್ ಹರಿ ಬಿಕಾಸ್ ಹೀ ಸ್ಯಾಂಗ್. ಐ ನೆವರ್ ಥಾಟ್ ಆಫ್ ದಟ್ ಹೀ ಕ್ಯಾನ್ ಸಿಂಗ್ ಸೋ ವೆಲ್. Because I think only he can compose, he can do other things, but he sang so well, so I was in awe of him. So everyone, Anthony, I forgot the name of some of the singers, but forgive me for that. But everyone has given so beautiful voice, everyone has given such a freshness to the songs, which I think when the people will listen, people will listen and they will connect to that songs, and age is not a bar in that songs. So and lastly, I would like to wish all of you a happy Navratri, happy Dasara. I would like to convey thanks to Rohit, our director, music composer Mr. Hari, our DOP Abin, who has captured the song when we danced our heart out, because being a non-dancer it was very difficult for my choreographer also to make me dance on the songs, but everyone was so patient, and I would like to say, and he has captured all. So I would like to say thank you to Prem sir for having me on board on this project. Thank you to each and everyone, Deepik Anas, for Vaz Ashraf, for my co-artist. Thank you each and everyone who is given any point, anything to this hashtag Paru Parvati. I would like to say you all are the pillar of this movie, who can seriously take it to the sky. So when you will give all your heart, I think this movie will be definitely a hit. So thank you very much. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.